हाय फ्रेंड्स एल्लरिगू नमस्कार होस वीडियो निम्हे स्वागत कळेद बारिया अरण्य वीक्षक हुद्दे रिटर्न टेस्ट अंद्रे लिखित परीक्षेयन्न नडेसलागित्तु आदरे ई बारि नडेसलागो अरण्य वीक्षक नेमकातिगे यावुदे रीतिय लिखित परीक्षे इरोदिल्ल अन्नुव विषयन नोटिफिकेशन अल्लि मेन्शन माडिद्दारे ಇದರಿಂದ ನಮ್ಮ ಕೊರೋನಾ ಬ್ಯಾಚ್ಗೆ ಒಂದು ಬಂಪರ್ ಆಫರ್ ಸಿಕ್ಕಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಇದ್ರೆ ನೀವು ಸೆಲೆಕ್ಟ್ ಆಗ್ತೀರಾ, ಏಜ್ ಲಿಮಿಟ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಈಗ ಆಯ್ಕೆ ವಿಧಾನವನ್ನ ಚೇಂಜ್ ಮಾಡಿದ್ದಾರೆ ಅನ್ನೋದಾದ್ರೆ ಹೊಸ ಆಯ್ಕೆ ವಿಧಾನ ಹೇಗಿರುತ್ತೆ, ಅರ್ಜಿಯನ್ನ ಹಾಕು ಎಲ್ಲರಿಗೂ ಫಿಸಿಕಲ್ ಎಕ್ಸಾಮ್ ಇರುತ್ತಾ, ಹೀಗೆ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲಾ ಡೌಟ್ ಗಳನ್ನ ಕ್ಲಿಯರ್ ಮಾಡೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಡೌಟ್ ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ನೇಮಕಾತಿಯ ಬೇಸಿಕ್ ವಿಷಯಗಳನ್ನ ನೋಡೋಣ. ಮೊದಲನೇದಾಗಿ ನೀವು ಎಸ್ಎಸ್ಎಲ್ಸಿಯಲ್ಲಿ ಪಾಸ್ ಆಗಿದ್ರೆ ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ನಿಮ್ಮ ವಯಸ್ಸು 18 ರಿಂದ 30 ವರ್ಷದ ಒಳಗೆ ಇರಬೇಕಾಗುತ್ತೆ. ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರೋದ್ರಿಂದ ಒಬಿಸಿ ಅವರು 32 ವರ್ಷ ಮತ್ತು ಎಸ್ಸಿ ಎಸ್ಟಿ ಪ್ರವರ್ಗ ಒಂದರ ಅಭ್ಯರ್ಥಿಗಳು 33 ವರ್ಷದವರೆಗೂ ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಜನರಲ್ ಕ್ಯಾಂಡಿಡೇಟ್ ಮತ್ತು ಒಬಿಸಿ ಅವರಿಗೆ ಜಿಎಸ್ಟಿ ಸೇರಿ 220 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಎಸ್ಸಿ ಎಸ್ಟಿ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಜಿಎಸ್ಟಿ ಸೇರಿ 120 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಅರ್ಜಿಯನ್ನ ಹಾಕದ್ಮೇಲೆ ಒಂದು ಚಲನ್ ಬರುತ್ತೆ, ಅದನ್ನ ಪ್ರಿಂಟ್ ತಗೊಂಡು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಕಟ್ಟಬೇಕಾಗಿರುತ್ತೆ. ನೀವು ಆನ್ಲೈನ್ ಅರ್ಜಿಯನ್ನ ಹಾಕಬೇಕು ಅಂತಿದ್ರೆ ಅರಣ್ಯ ಗೌಟ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೇಮಕಾತಿಗಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಅರ್ಜಿಯನ್ನ ಹಾಕದ್ಮೇಲೆ ನಿಮ್ಗೆ ಫಿಸಿಕಲ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಫಿಸಿಕಲ್ ಎಕ್ಸಾಮ್ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ನಾನು ಮೊದಲೇ ವಿಡಿಯೋನ ಮಾಡಿದ್ದೀನಿ. ನೀವಿನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಫಿಸಿಕಲ್ ಎಕ್ಸಾಮ್ ಬಗ್ಗೆ ನೀವು ಅಲ್ಲಿ ನೋಡಿ ತಿಳ್ಕೋಬಹುದು. ಈ ಬಾರಿಯ ಫಾರೆಸ್ಟ್ ವಾಚರ್ಸ್ ಅಥವಾ ಅರಣ್ಯ ವೀಕ್ಷಕರ ನೇಮಕಾತಿಗೆ ಪರೀಕ್ಷೆ ಇರುತ್ತಾ ಇಲ್ವಾ ಅನ್ನೋ ನಿಮ್ಮ ಮೊದಲನೇ ಪ್ರಶ್ನೆಗೆ ನನ್ನ ಉತ್ತರ, ಈ ಬಾರಿ ನಡೆಸಲಾಗುವ ಅರಣ್ಯ ವೀಕ್ಷಕರ ನೇಮಕಾತಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋದಿಲ್ಲ. ನೀವು ಎಸ್ಎಸ್ಎಲ್ಸಿಯಲ್ಲಿ ಪಡೆದಿರೋ ಅಂಕಗಳ ಆಧಾರದ ಮೇಲೆ ನಿಮ್ಮ ನೇಮಕಾತಿ ನಡೆಯುತ್ತೆ. ಕಳೆದ ವಿಡಿಯೋದಲ್ಲಿ ನಾನು ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದೆ, ಆದ್ರೆ 2019ರಲ್ಲಿ ಅದಕ್ಕೆ ತಿದ್ದುಪಡಿಯನ್ನ ಮಾಡಿ ಲಿಖಿತ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಈ ನೇಮಕಾತಿಗೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ, ಇದರ ಬಗ್ಗೆ ಅನಗತ್ಯ ಗೊಂದಲಗಳು ಬೇಡ. ಇದರ ಜೊತೆಗೆ ನಿಮ್ಮನ್ನ ಕಾಡೋ ಮತ್ತೊಂದು ಪ್ರಶ್ನೆ ಏನಂದ್ರೆ, ಲಿಖಿತ ಪರೀಕ್ಷೆ ಇಲ್ಲ ಅಂದ್ಮೇಲೆ ಅರ್ಜಿಯನ್ನ ಹಾಕಿರೋ ಎಲ್ಲರಿಗೂ ಫಿಸಿಕಲ್ ಎಕ್ಸಾಮ್ ಅನ್ನ ನಡೆಸ್ತಾರಾ ಅನ್ನೋದು. ನೋಟಿಫಿಕೇಶನ್ ಅನ್ನ ನೀವು ಸರಿಯಾಗಿ ಓದಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಅದರಲ್ಲಿ ಏನಂತ ತಿಳಿಸಿದ್ದಾರೆ ಅಂದ್ರೆ, ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನೀವು ಎಸ್ಎಸ್ಎಲ್ಸಿಯಲ್ಲಿ ಪಡೆದಿರೋ ಅಂಕಗಳ ಆಧಾರದ ಮೇಲೆ 1:20 ಅನುಪಾತದಲ್ಲಿ ನಿಮ್ಗೆ ಫಿಸಿಕಲ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಅಂದ್ರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳನ್ನ ಮಾತ್ರ ಫಿಸಿಕಲ್ ಎಕ್ಸಾಮ್ಗೆ ಕರೀತಾರೆ. ಅದೇಗೆ ಅಂದ್ರೆ, ಈಗ ಕೊಡಗು ಸರ್ಕಲ್ ನಲ್ಲಿ 16 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅಲ್ವಾ, ಇಲ್ಲಿ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತೆ 16 ಹುದ್ದೆಗಳಿಗೆ ಒಟ್ಟು 320 ಅಭ್ಯರ್ಥಿಗಳಿಗೆ ಮಾತ್ರ ಫಿಸಿಕಲ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಆಲ್ ಓವರ್ ಕರ್ನಾಟಕ ಎಲ್ಲಾ ಸರ್ಕಲ್ ಗಳಿಂದ ಒಟ್ಟು 310 ಹುದ್ದೆಗಳಿಗೆ ಈಗ ನೇಮಕಾತಿ ನಡೀತಾ ಇದೆ ಅಂತ. ಹಾಗಾದ್ರೆ ಇಲ್ಲಿ ಒಟ್ಟು 6,200 ಅಭ್ಯರ್ಥಿಗಳಿಗೆ ಮಾತ್ರ ಫಿಸಿಕಲ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಜಿಲ್ಲಾ ಹಂತದಲ್ಲಿ ಸಪರೇಟ್ ಆಗಿ ನೇಮಕಾತಿ ನಡೀತಾ ಇರೋದ್ರಿಂದ ಅದೇ ಅಭ್ಯರ್ಥಿಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇದ್ರೆ ನೀವು ಫಿಸಿಕಲ್ ಎಕ್ಸಾಮ್ ಅಟೆಂಡ್ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ನೀವು ಯಾವುದೇ ಕ್ಯಾಟಗರಿ ಅವರಾದ್ರೂ ಆಗಿರಿ, ನಿಮಗೆ ಯಾವುದೇ ರಿಸರ್ವೇಷನ್ ಇರಲಿ, ನೀವು ಎಸ್ಎಸ್ಎಲ್ಸಿಯಲ್ಲಿ 90% ಗಿಂತ ಜಾಸ್ತಿ ಇದ್ರೆ ಮಾತ್ರ ಸೆಲೆಕ್ಟ್ ಆಗ್ತೀರಾ. ನನ್ನ ಪ್ರಕಾರ 95-98% ಒಳಗಡೆ ಇದ್ರೆ ಒಳ್ಳೇದು. ಫಿಸಿಕಲ್ ಎಕ್ಸಾಮ್ ಆಗಿ, ಮೆಡಿಕಲ್ ಟೆಸ್ಟ್ ಆಗಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ 1:1 ಅನುಪಾತದಲ್ಲಿ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡ್ತಾರೆ. ಇದರಲ್ಲಿ ನಿಮ್ಮ ಹೆಸರಿದ್ರೆ ನೀವು ಸೆಲೆಕ್ಟ್ ಆಗಿರ್ತೀರಾ ಅಂತ ಅರ್ಥ. ಇವೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಲಿಖಿತ ಪರೀಕ್ಷೆ ಇಲ್ಲದೆ ಇದ್ದಿದ್ರೆ ಕೊರೋನಾ ಹಿಂದಿನ ಬ್ಯಾಚ್ನವರಿಗೆ ಅನುಕೂಲ ಆಗ್ತಾ ಇತ್ತು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಯಾವ ರೀತಿ ಪರೀಕ್ಷೆಗಳು ನಡೆದಿದೆ ಅನ್ನೋದು ನಿಮಗೂ ಗೊತ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.